कुंदापुर के संबंध पट्टे इंटरेस्टिंग महिति बरता है अंदरे हनी हनी मा सुरीता है अदन्न मारुद्ध सालु वैन शॉप मुंदे कुंदापुर कंडुबरता है वैन शॉप न एदुरु सामाजिक अंतर के मन्नणे इल्ला सामाजिक अंतरवन्नु इल्ली गाळिगे तूरलागिदे कुंदापुर नगरदाद्यंत जनर दट्टणे वाहन दट्टणे कंडुबरता है इदु कुंदापुर के संबंध पट्टे बरता इरुवंत डीटेल्स राष्ट्रीय हेद्दारी 66 रल्लि ट्राफिक जाम उंटागिदे एण्णेप्रियरन्न नियंत्रण माडोदिक्के पोलीसरु हरसाहस पड़ता इद्दारे कुंदापुर ठाणा व्याप्तिय 6 वैन शॉप गळल्लि कूड जनर नूकु नुग्गलु कंडुबरता इदे बेळग्गे 9 गंटेयिंद ईगागले आरंभगोंडिदे आदरे 6 गंटेयिंदले इल्लि जनरु सरति सालिनल्लि निंतु मद्यवन्न खरीदि माडुवंत निट्टिनल्लि मुगिबिद्दिरुवंतद्दन्न नावु नोडबहुदु ಎಣ್ಣೆ ಸಿಕ್ಕ ಸಂಭ್ರಮದಲ್ಲಿ ಎಣ್ಣೆ ಪ್ರಿಯರಿದ್ರೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಿಕ್ಕೆ ಇಲ್ಲಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅತ್ತ ಕಡೆ ಕೆಲವೊಂದು ಕಡೆಗಳಲ್ಲಿ ಬೇಕಾದಷ್ಟು ಸ್ಥಳ ಅವಕಾಶ ಇದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಅವರನ್ನ ಕಾಯಿಸೋದಿಕ್ಕೆ ಆದರೆ ಅನೇಕ ಕಡೆಗಳಲ್ಲಿ ನೇರವಾಗಿ ರಸ್ತೆ ಬದಿಯಲ್ಲೇ ಇರುವಂತ ವೈನ್ ಶಾಪ್ ಗಳಲ್ಲಿ ಜನರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಆ ಮಧ್ಯೆ ಸಾಮಾಜಿಕ ಅಂತರವನ್ನ ಕಾಯಿಸಿಕೊಳ್ಳುವಂತದ್ದು ನಿಜಕ್ಕೂ ದೊಡ್ಡ ಸವಾಲಾಗಿದೆ ಆದರೂ ಕೂಡ ಪೊಲೀಸರು ಹರಸಾಹಸಪಟ್ಟು ಅವರನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಸ್ ಈಗ ನಾವು ಗಮನಿಸ್ತಾ ಇರುವಂತ ದೃಶ್ಯಗಳೆಲ್ಲವೂ ಕೂಡ ಕುಂದಾಪುರ ಭಾಗದಲ್ಲಿ ಇರುವಂತ ವೈನ್ ಶಾಪ್ ಗಳ ಮುಂದೆ ಕಂಡುಬಂದಂತ ದೃಶ್ಯ ಬೆಳಗ್ಗೆ ಮುಂಜಾನೆಯಿಂದಲೇ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ರು ಎನ್ನುವಂತ ಡೀಟೇಲ್ಸ್ ಬರ್ತಾ ಇದೆ ಎಸ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ ಹಲೋ ಶ್ರೀಕಾಂತ್ ಎಸ್ ಹೇಗಿದೆ ಕುಂದಾಪುರದಲ್ಲಿ ಪರಿಸ್ಥಿತಿ ಅಂದ್ರೆ ಜನರ ದಟ್ಟಣೆ ನೂಕು ನುಗ್ಗಲು ಎಲ್ಲವೂ ಕೂಡ ಉಂಟಾಗಿದೆ ವಾಹನ ದಟ್ಟಣೆ ಕೂಡ ಉಂಟಾಗಿದೆ ಅನ್ನುವಂತ ಡೀಟೇಲ್ ಸದ್ಯಕ್ಕೆ ಹೇಗಿದೆ ನಿಯಂತ್ರಣಕ್ಕೆ ಬಂದಿದ್ಯಾ ಅನ್ನುವಂತದ್ದು ಹೌದು ಗೌತಮ್ ಕಳೆದ ಒಂದು 40 ದಿನಗಳಿಂದಲೂ ಕೂಡ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಿರತಕ್ಕಂತ ಜಿಲ್ಲಾಡಳಿತ ಇದೀಗ ಕೊನೆಗೂ ಅವಕಾಶವನ್ನ ಕೊಟ್ಟಿರತಕ್ಕಂತದ್ದು ಇಂದು ಬೆಳಗಿನಿಂದಲೇ ನಸುಕಿನ ಜಾವದಿಂದಲೇ ಎಲ್ಲ ಎಣ್ಣೆ ಪ್ರಿಯರು ಕೂಡ ಎಲ್ಲ ಅಂತ ಹೇಳಿದ್ರೆ ಕುಂದಾಪುರ ವ್ಯಾಪ್ತಿಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಏನೊಂದು 6 ಕಡೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತಿರತಕ್ಕಂತ ದೃಶ್ಯಗಳು ಕೂಡ ಕಂಡುಬಂದಿರತಕ್ಕಂತದ್ದು ಬೆಳಗಿನ ಸಮಯದಲ್ಲಿ ಸರಿಸುಮಾರು 9 ಗಂಟೆಗೆ ಕುಂದಾಪುರದಲ್ಲಿ ಹನಿ ಹನಿ ಮಳೆ ಕೂಡ ಸುರಿದ್ರು ಕೂಡ ಅದ್ಯಾವುದನ್ನ ಲೆಕ್ಕಿಸದೆ ಎಣ್ಣೆ ಪ್ರಿಯರು ಸಾಲಿನಲ್ಲೇ ನಿಂತುಕೊಂಡು ತಮ್ಮ ಎಣ್ಣೆಯನ್ನು ಖರೀದಿಸತಕ್ಕಂತ ದೃಶ್ಯಗಳು ಕೂಡ ಕಂಡುಬಂದಿರತಕ್ಕಂತದ್ದು ಸಾಕಷ್ಟು ಹಲವಾರು ಕಡೆಗಳಲ್ಲಿ ಅಂತ ಹೇಳಿದ್ರೆ ಕುಂದಾಪುರದ ಕೆಲವಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಗ್ಗುಲಿನಲ್ಲಿ ಏನೊಂದು ವೈನ್ ಶಾಪ್ ಗಳಿಗಿರುವುದರಿಂದ ಸಾಕಷ್ಟು ವಾಹನ ದಟ್ಟಣೆ ಕೂಡ ಉಂಟಾಗಿತ್ತು ಕೆಲವಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಸ್ಥಳಕ್ಕಾಗಿ ಮಿಸರ್ತಕ್ಕಂತ ಕುಂದಾಪುರ ಪಿಎಸ್ಎ ಹರೀಶ್ ನಾಯಕ್ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ವಾಹನ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ದೃಶ್ಯಗಳು ಕೂಡ ಕೆಲವಡೆ ಕಂಡು ಬಂದಿರತಕ್ಕಂತದ್ದು ಇನ್ನು ಏನೋ ಒಂದು ಮಧ್ಯಪ್ರಿಯರು ಬೆಳಗಿನಿಂದಲೇ ಅಂತ ಹೇಳಿದ್ರೆ ನಸುಕಿನ ಜಾವದಿಂದಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿರ್ತಕ್ಕಂತ ದೃಶ್ಯಗಳು ಮತ್ತೆ ಹೆಲ್ಮೆಟ್ ಅನ್ನು ಧರಿಸಿ ಮಾಸ್ಕ್ ಅನ್ನು ಧರಿಸಿ ಅವರು ನಿಂತ್ಕೊಂಡಿದ್ರು ಮತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಅಂತ ಹೇಳಿದ್ರೆ ಕುಂದಾಪುರದ ಎಲ್ಲ ಕಡೆಗಳಲ್ಲೂ ಕೂಡ ಯಾರು ಕೂಡ ಅಂತ ಹೇಳಿದ್ರೆ ಎಣ್ಣೆ ಪ್ರಿಯರು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಸಾಕಷ್ಟು ನೂಕು ನುಗ್ಗಲಲ್ಲೇ ಸಾಕಷ್ಟು ತೌಕದಿಂದಲೇ ಎಣ್ಣೆಯನ್ನು ಖರೀದಿಸತಕ್ಕಂತಹ ದೃಶ್ಯಗಳು ಕೂಡ ಕಂಡು ಬಂದಿರತಕ್ಕಂಥದ್ದು ಆಮೇಲೆ ಪೊಲೀಸರು ಮಧ್ಯಪ್ರವೇಶದ ಬಳಿಕವಾಗಿ ಎಲ್ಲ ಪರಿಸ್ಥಿತಿ ತಿಳಿಯಾಗಿರ್ತಕ್ಕಂಥದ್ದು ಇನ್ನು ಕುಂದಾಪುರದ ಕೆಲವೆಡೆ ಅಂತ ಹೇಳಿದ್ರೆ ಬಹುತೇಕ ಎಲ್ಲ ವೈನ್ ಶಾಪ್ಗಳಲ್ಲಿ ಕೂಡ ಮಾಲ್ಗಳು ಖಾಲಿಯಾಗ್ತಾ ಬಂದಿರತಕ್ಕಂಥದ್ದು ಮತ್ತೆ ಬೆಳಗಿನಿಂದಲೂ ಬಿಸಿಲು ಮತ್ತು ಮಳೆಯನ್ನು ಲೆಕ್ಕಿಸದೆ ಸಾಲಲ್ಲಿ ನಿಂತಿರ್ತಕ್ಕಂಥ ಎಣ್ಣೆ ಪ್ರಿಯರಿಗೆ ಸಾಕಷ್ಟು ನಿರಾಸೆಯಾಗಿರ್ತಕ್ಕಂಥದ್ದು ಗೌತಮ್ ಎಸ್ ಅಂದ್ರೆ ಬಹುಶಃ ಇಲ್ಲಿ ಇವತ್ತು ಸಾರಥಿ ಸಾಲಿನಲ್ಲಿ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಪೊಲೀಸರಿಗೆ ಬಂದಿದೆ ಅಂತ ಆದ್ರೆ ಬಹುಶಃ ಇನ್ನು ದಿನನಿತ್ಯ ಅಂದ್ರೆ ಎಷ್ಟು ದಿನಗಳ ಕಾಲ ವೈನ್ ಶಾಪ್ಗಳು ಓಪನ್ ಇರುತ್ತೋ ಅಷ್ಟು ದಿನಗಳ ಕಾಲ ಪೊಲೀಸರೇ ಇಲ್ಲಿ ಬಂದು ವ್ಯವಸ್ಥೆಗಳನ್ನು ಮಾಡಿಸಬೇಕಾ ಹೇಗೆ ಅನ್ನುವಂಥದ್ದು ಈಗ ಖಂಡಿತವಾಗಿ ಗೌತಮ್ ಏನಂದ್ರೆ ಕಳೆದ 40 ದಿನಗಳಿಂದ ಎಣ್ಣೆ ಪೂರೈಕೆ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅಷ್ಟೊಂದು ಜನದಟ್ಟಣೆ ಆಗಿರ್ತಕ್ಕಂಥದ್ದು ದಿನಾಲು ಪ್ರತಿನಿತ್ಯವೂ ಏನೊಂದು ಎಣ್ಣೆ ಪೂರೈಕೆ ಆಗ್ತಿದ್ರೆ ಎಣ್ಣೆ ಪೂರೈಕೆ ಆಗ್ತಿದ್ರೆ ಏನೊಂದು ಈ ರೀತಿಯಾಗಿರ್ತಕ್ಕಂಥ ಚಿತ್ರಣ ಕಂಡು ಬರ್ತಾ ಇಲ್ಲ ಎಲ್ಲರೂ ಕೂಡ ಸರ್ಸಲ್ನಲ್ಲಿ ತಗೊಂಡು ಹೋಗ್ತಕ್ಕಂತಹ ದೃಶ್ಯಗಳು ಕೂಡ ಕಂಡು ಬರುವಂತಹ ಒಂದು ಒಂದು ನಿರೀಕ್ಷೆ ಇರುವಂತದ್ದು ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ಲಾಕ್ಡೌನ್ ಅವಧಿ ಏನೊಂದು ಲಾಕ್ಡೌನ್ ವಿಸ್ತರಣೆ ಆಗಿದ್ರಿಂದಾಗಿ ಏನೊಂದು ಮದ್ಯ ಪೂರೈಕೆಗೆ ಸಾಕಷ್ಟು ನಿರ್ಬಂಧವನ್ನು ಹೇರಲಾಗಿತ್ತು ಆ ದಿನಗಳಿಂದ ಏನೋ ಒಂದು ಎಲ್ಲ ವೈನ್ ಶಾಪ್ ಗಳಲ್ಲಿ ಉಳಿದಿರ್ತಕ್ಕಂಥ ಮಾಲ್ಗಳು ಇದೀಗ ಏನೊಂದು ಹಳೆ ಸ್ಟಾಕ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆಯಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ಎಲ್ಲ ಮಾಲ್ಗಳು ಕೂಡ ಖಾಲಿಯಾಗಿರ್ತಕ್ಕಂಥದ್ದು ಇನ್ನು ನಾಳೆಯಿಂದಲೂ ಕೂಡ ಅಂತ ಹೇಳಿದ್ರೆ ಕುಂದಾಪುರದ ಏನೊಂದು KSBCL ನಲ್ಲಿ ಕೂಡ ಸಾಕಷ್ಟು ಮಾಲ್ಗಳು ಈಗಾಗಲೇ ಸ್ಟಾಕ್ ಆಗಿರ್ತಕ್ಕಂಥದ್ದು ನಾಳೆಯಿಂದ ಎಲ್ಲ ವೈನ್ ಶಾಪ್ ಗಳಿಗೆ ಆ ಒಂದು ಮದ್ಯ ಪೂರೈಕೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇದೀಗ ಅಬಕಾರಿ ಇಲಾಖೆಯವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗೌತಮ್
ಎಸ್, ಇನ್ನು ಮದ್ಯದ ಅಂಗಡಿಗಳನ್ನು ಬಿಟ್ಟು ಇನ್ನಿತರ ಚಟುವಟಿಕೆಗಳು ಹೇಗಿದೆ, ಯಾವುದೆಲ್ಲ ಓಪನ್ ಆಗಿದೆ ಕುಂದಾಪುರ ಭಾಗದಲ್ಲಿ ಹನುಮಂತ ಶ್ರೀಕಾಂತ್? ಈಗ ಖಂಡಿತವಾಗಿ ಗೌತಮ್, ಕುಂದಾಪುರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಕ್ಡೌನ್ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇಲ್ಲ. ಹಿಂದಿನಿಂದ ಅಂತ ಹೇಳಿದ್ರೆ ಲಾಕ್ಡೌನ್ ಸಡಿಲಿಕೆ ಮಾಡಿದ್ರ ಭಾಗವಾಗಿ ಅಂತ ಹೇಳಿದ್ರೆ ಚಿನ್ನದ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಚಪ್ಪಲಿ ಅಂಗಡಿ ಆಗಿರ್ಬೋದು, ಮತ್ತು ರಿಕ್ಷಕ್ಕೂ ಕೂಡ ಏನೊಂದು ಒಬ್ಬ ಪ್ರಯಾಣಿಕರಿಗೆ ಅನುಮತಿ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಇದೀಗ ತೆರೆದುಕೊಂಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಅಂತ ಹೇಳಿದ್ರೆ ಬಟ್ಟೆ ಕೊಂಡುಕೊಳ್ಳುವವರು, ಚಪ್ಪಲಿ ಕೊಂಡುಕೊಳ್ಳುವವರು, ಚಿನ್ನ ಖರೀದಿಸುವವರು ಎಲ್ಲರೂ ಕೂಡ ತಮ್ಮ ಏನೋ ಒಂದು ಕುಂದಾಪುರದ ನಗರದ ಅಂಗಡಿಗಳಿಗೆ ಬಂದು ಖರೀದಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿದ್ವು. ಮತ್ತೆ ಎಲ್ಲ ಕಡೆಗಳಲ್ಲಿಯೂ ಅಂತ ಹೇಳಿದ್ರೆ ಏನೋ ಒಂದು ಲಾಕ್ಡೌನ್ ವಿಸ್ತರಣೆ ಆದ ಅಂತ ಹೇಳಿದ್ರೆ ಲಾಕ್ಡೌನ್ ಏನೋ ಒಂದು ಲಾಕ್ಡೌನ್ ಆರಂಭವಾಯಿತು. ಆ ದಿನದಿಂದ ಕುಂದಾಪುರಕ್ಕೆ ನಗರ ಸಂಪರ್ಕಿಸುವ ಒಂದು ಎರಡು ರಸ್ತೆಗಳಿದೆ ದ್ವಿಪಥ. ಅದರಲ್ಲಿ ಏನೋ ಒಂದು ಏಕಮುಖ ಸಂಚಾರದಲ್ಲಿ ಒಂದು ರಸ್ತೆಯಲ್ಲಿ ಮಾತ್ರ ಏನೋ ಒಂದು ವಾಹನಗಳ ಸಂಚಾರಕ್ಕೆ ಅನುಮಾನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಮದ್ಯಪ್ರಿಯರು ಮತ್ತೆ ಬಟ್ಟೆ ಅಂಗಡಿ ಆಗಿರ್ಬೋದು ಮತ್ತೆ ಚಪ್ಪಲಿಯನ್ನ ಖರೀದಿಸತಕ್ಕಂತ ಬಂದವರು ಎಲ್ಲರೂ ಕೂಡ ಸಾಕಷ್ಟು ಜನದಟ್ಟಣೆ ಕುಂದಾಪುರ ನಗರ ಭಾಗದಲ್ಲಿ ಆಗಿದ್ದರಿಂದಾಗಿ ಇದೀಗ ಎರಡು ರಸ್ತೆಗಳನ್ನು ಕೂಡ ಪೊಲೀಸರು ತೆರವುಗೊಳಿಸಿರ್ತಕ್ಕಂಥದ್ದು, ವಾಹನಗಳ ಸುಗಮ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಲ್ಲಲ್ಲಿ ಒಂದು ಶಾಪ್ ಗಳಲ್ಲಿ ಏನೋ ಒಂದು ಸರ್ಕ್ ಸಾಲಿನಲ್ಲಿ ನಿಲ್ತಕ್ಕಂತಹ ಎಣ್ಣೆ ಪ್ರಿಯರ ನಡುವೆ ಕೆಲವೊಂದು ಸಂಘರ್ಷಗಳು ಕೂಡ ಒಂದು ನಡೆದಿರ್ತಕ್ಕಂಥ ಬೆಳವಣಿಗೆ ಕೂಡ ಏನೋ ಒಂದು ಕುಂದಾಪುರದಲ್ಲಿ ನಡೆದಿರ್ತಕ್ಕಂಥದ್ದು ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.